आत्मीय विद्यार्थी क्लासिक एजुकेशन यूट्यूब चैनल के स्वागत इवत्तु जॉब जंक्शन कार्यक्रम हुद्दे बगे माहिती इदे अन्नोदन्न नोडोण मोदलिगे स्टाफ सेलेक्षन कमीशन वतियिंद भारतीय अंचे इलाखेयल्लि विविध वृंदद हुद्देगळिगे अर्जियन्न आह्वानिसलागिदे यारेल्ल पी यु सियन्न ಮುಗಿಸ್ಕೊಂಡಿದ್ದಾರಲ್ಲ ಅವರಿಗೆ ಒಂದು ಭರ್ಜರಿ ನೇಮಕಾತಿಯನ್ನು ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾದರೆ ಯಾವ ಹುದ್ದೆಗಳಿದ್ದಾವೆ ಅನ್ನೋದು ನೋಡೋದಾದರೆ ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳು ಪೋಸ್ಟಲ್ ಅಸಿಸ್ಟೆಂಟ್ ಹಾಗೆ ಡಾಟಾ ಎಂಟ್ರಿ ಆಪರೇಟರ್ ಮೂರು ಹುದ್ದೆಗಳನ್ನು ಈ ಭಾರತೀಯ ಅಂಚೆ ಇಲಾಖೆಯೊಳಗೆ ಕರೆದಿದ್ದಾರೆ ಹಾಗಾದರೆ ಏನು ವಿದ್ಯಾರ್ಹತೆ ಹೊಂದಿರಬಹುದು ಆಗಲೇ ಹೇಳಿದಾಗೆ ಯಾರೆಲ್ಲ ಪಿ ಯು ಸಿಯನ್ನು ಜಸ್ಟ್ ನೀವು ಪಿ ಯು ಸಿ ಪಾಸ್ ಆದರೆ ಸಾಕು ನಿಮಗೆ ಈ ಹುದ್ದೆಗಳಿಗೆ ಅರ್ಹತೆಯನ್ನು ಪಡೆದುಕೊಳ್ತೀರಾ ಹಾಗಾದರೆ ಮುಂದೆ ಹೋದಂಗೆ ಏನಿದೆ ವಯೋಮಿತಿ ಅನ್ನೋದು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 27 ವರ್ಷದ ಒಳಗಿನವರಾಗಿರಬೇಕು ಇಲ್ಲ ಒಂದು ಅಭ್ಯರ್ಥಿಯು 2/1/1994ಕ್ಕಿಂತ ಮುಂಚೆ ಜನಿಸಿರಬಾರದು ಹಾಗೆ 1/1/2003ರ ನಂತರ ಅಭ್ಯರ್ಥಿಯು ಜನಿಸಿರಬಾರದು ಅಂತ ಒಂದು ರೂಲ್ಸನ್ನು ನೀಡಿದ್ದಾರೆ ಹಾಗೆ ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷ ಸಡಿಲಿಕೆ ಇರುತ್ತೆ ವಯೋಮಿತಿ ಸಡಿಲಿಕೆ 5 ವರ್ಷ ಆದಾಗಿರ್ತದೆ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ತಮಗೆ ಹಾಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳ ಗರಿಷ್ಠ ವಯೋಮಿತಿ ಸಡಿಲಿಕೆ ಕೂಡ ಮಾಡ್ತಾ ಇದ್ದಾರೆ ಓಕೆ ನೆಕ್ಸ್ಟು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಏನೆಲ್ಲ ಸ್ಯಾಲ್ರಿ ಇದೆ ಅನ್ನೋದು ನೋಡೋದಾದರೆ ಮೊದಲಿಗೆ ನೀವು ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಿಗೆ ಏನಾದರೂ ಅರ್ಜಿಯನ್ನು ಹಾಕಿದರೆ ನಿಮಗೆ 19,000ರಿಂದ 63,200ರವರೆಗೆ ಈ ಒಂದು ಪೇ ಸ್ಕೇಲ್ ಅಂತ ಹೇಳ್ತೇವೆ ನಾವು ಅಂದರೆ ನಿಮ್ಗೆ ಮಂತ್ಲಿ ಸ್ಯಾಲ್ರಿಯನ್ನು ನೀಡ್ತಾರೆ ಹಾಗೆ ನೀವು ಪೋಸ್ಟಲ್ ಅಸಿಸ್ಟೆಂಟು ಮತ್ತು ಶಾರ್ಟಿಂಗ್ ಅಸಿಸ್ಟೆಂಟ್ ಅಂದರೆ ಪಿ ಎ ಮತ್ತು ಎಸ್ ಎ ಅಂತೇಳಿ 2 ಹುದ್ದೆಗಳಿದ್ದಾವೆ ಸೊ ಇವಕ್ಕೆ ಏನಾದರೂ ನೀವು ಆಯ್ಕೆ ಆಗಿದ್ದೆ ಆದರೆ 25,500ರೂಪಾಯಿಯಿಂದ 81,100ರೂಪಾಯಿಗಳಿಗೆ ನೀವು ಮಾಸಿಕ ವೇತನವನ್ನು ತೆಗೆದುಕೊಳ್ಬೋದಾಗಿದೆ ಹಾಗೆ ಡಾಟಾ ಎಂಟ್ರಿ ಆಪರೇಟರ್ಗೆ 25,000ರಿಂದ 81,000ವರೆಗೆ ಹಾಗೆ ಅದರೊಳಗನೆ ಡಾಟಾ ಎಂಟ್ರಿ ಆಪರೇಟರ್ ಲೆವೆಲ್ 5 ಅಂತ ಕರೀತಾನೆ ಅದಕ್ಕೆ ಸ್ಯಾಲ್ರಿ ನೋಡೋದಾದರೆ 29,800ರೂಪಾಯಿಗಳಿಂದ 92,300ರೂಪಾಯಿಗಳವರೆಗೆ ಸ್ಯಾಲ್ರಿಯನ್ನು ನೀಡ್ತಾ ಇದ್ದಾರೆ ಹಾಗೆ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ 1 ಲೆವೆಲ್ 4 ಅಂತ ಒಂದು ಹುದ್ದೆ ಇದೆ ಅದಕ್ಕೆ 25,500ರಿಂದ 81,100ರವರೆಗೆ ಈ ಮಾಸಿಕ ವೇತನವನ್ನು ನೀವು ಪಡೆಯಬಹುದು ಕೇವಲ ಪಿ ಯು ಸಿ ಪಾಸ್ ಆದರೆ ನೀವು ಇಷ್ಟು ದೊಡ್ಡ ಅಮೌಂಟು ಅಂದರೆ ಮಾಸಿಕ ವೇತನವನ್ನು ಪಡೆಯುವಂಥ ನೌಕರಿಗೆ ನೀವು ಅರ್ಜಿಯನ್ನು ಹಾಕ್ರಿ ಅದನ್ನು ನೆಕ್ಸ್ಟು ಈ ಒಂದು ಹುದ್ದೆ ಯಾವ ರೀತಿ ಲಿಖಿತ ಪರೀಕ್ಷೆ ಇರುತ್ತೆ ಅನ್ನೋದು ನೋಡೋದಾದರೆ ಇಲ್ಲಿ 3 ಹಂತದಲ್ಲಿ ಈ ಒಂದು ಪರೀಕ್ಷೆನ ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ ಒಂದೇದು ಟೈರ್ 1 ಅಂತ ಕರಿತೇವೆ ನಾವು ಅದಕ್ಕೆ 100 ಅಂಕಗಳ ಒಂದು ವಸ್ತುನಿಷ್ಠ ಪರೀಕ್ಷೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಒಂದು ಕ್ವಶನ್ ಪೇಪರನ್ನು ನೀಡಿರ್ತಾನೆ ಸೊ ಅಲ್ಲಿ ನೀವು ಒಂದು ಹಂತದ ಪರೀಕ್ಷೆಯನ್ನು ಪಾಸ್ ಆದ ನಂತರ ನಿಮಗೆ ಟೈರ್ 2 ಎಕ್ಸಾಮ್ಸ್ ಅಂತ ತಗೋತಾನೆ ಅಲ್ಲಿ ಅದೇ ಪ್ರಶ್ನೆ ಪತ್ರಿಕೆ ಒಂದು ವಿವರಣಾತ್ಮಕವಾಗಿ ಪ್ರಶ್ನೆ ಪತ್ರಿಕೆ ರೂಪವನ್ನುಗೊಳ್ತದೆ ಅಲ್ಲಿ ನೀವು ವಿವರಣಾತ್ಮಕವಾಗಿ ಉತ್ತರವನ್ನು ಬರೀಬೇಕಾಗುತ್ತೆ ಅಲ್ಲಿ ಏನಾದರೂ ನೀವು ಪಾಸ್ ಆಗಿದ್ದೆ ಆದರೆ ನಿಮಗೆ ಟೈರ್ 3 ಎಕ್ಸಾಮ್ಸ್ಗೆ ಕನ್ಸಿಡರ್ ಆಗ್ತೀರ ಅಲ್ಲಿ ಏನು ಚೆಕ್ ಮಾಡ್ತಾರೆ ಅಂತಂದರೆ ಒಂದು ಕೌಶಲ್ಯ ಮತ್ತು ಟೈಪಿಂಗ್ ಟೆಸ್ಟ್ಗಳನ್ನು ಅಲ್ಲಿ ನಿಮಗೆ ಪರೀಕ್ಷೆಗೆ ಒಳಪಡಿಸ್ತಾರೆ ಸೊ ಮೊದಲೇ ಹಂತದ ಪರೀಕ್ಷೆಗಳು ನಡೆಯುವ ದಿನಾಂಕ ಆಲ್ರೆಡಿ ಅವರು ಏನಪ್ಪ ಅಂದರೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಯಾವಾಗ ಅಂತ ಕೇಳಿದರೆ 12/4/2021ರಿಂದ 27/4/2021ರವರೆಗೆ ಈ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಸೊ ನಿಮಗೆ ಅಂದರೆ ಮುಂದಿನ ವರ್ಷ 4ನೇ ತಿಂಗಳು ಅಂದರೆ ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗ್ತಾ ಇದ್ದಾವೆ ಸೊ ಮೊದಲ ಹಂತದ ಒಂದು ಪರೀಕ್ಷೆ ಇನ್ನೊಮ್ಮೆ ಹೇಳ್ತೀನಿ ಮೊದಲ ಹಂತದ ಪರೀಕ್ಷೆ ದಿನಾಂಕ ಆಲ್ರೆಡಿ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ 12/4/2021ರಿಂದ 27/4/2021ರವರೆಗೆ ಎಕ್ಸಾಮ್ಸ್ಗಳನ್ನು ನೀಡ್ತಾರೆ ಒಟ್ಟೆ 3 ಹಂತದಲ್ಲಿ ಈ ಒಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ ಮುಂದೆ ಈ ಅರ್ಜಿ ಶುಲ್ಕ ಯಾರಿಗಿರುತ್ತೆ ಯಾರಿಗೆಲ್ಲ ವಿನಾಯಿತಿ ಇದೆ ಅನ್ನೋದು ನೋಡೋದಾದರೆ ಈ ಒಂದು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಮೊದಲಿಗೆ ಸಾಮಾನ್ಯ ಅಭ್ಯರ್ಥಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ 100ರೂಪಾಯಿಗಳವರೆಗೆ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಹಾಗೆ ನೀವೇನಾದರೂ ಎಸ್ ಸಿ ಎಸ್ ಟಿ ವುಮನ್ಸ್ ಮಹಿಳೆಯರಾಗಿದ್ದರೆ ಅಥವಾ ಅಂಗವಿಕಲ ಮತ್ತು ಮಾಜಿ ಸೈನಿಕರೇ ಆಗಿದ್ದರೆ ನೀವು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ನಿಮಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಿದ್ದಾರೆ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ಥರ ಅನ್ನೋದು ನೋಡೋದಾದರೆ ನಿಗದಿತ ಒಂದು ಅರ್ಜಿಯನ್ನು ಎಸ್ ಎಸ್ ಸಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಒಂದು ಅಂತರ್ಜಾಲ ಇದೆ ವೆಬ್ಸೈಟ್ ಇದೆ SSC.NIC.in ಮೂಲಕ ಏನಪ್ಪಾ ಅಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡಬೇಕು
ಅರ್ಜಿಯನ್ನು ಭರ್ತಿ ಮಾಡಿದ ಮೇಲೆ ಶುಲ್ಕದ ನಿಗದಿತ ವಿಧಾನದ ಮೂಲಕ ಶುಲ್ಕವನ್ನು ಸಂದಾಯ ಮಾಡಬೇಕಾಗುತ್ತೆ ಅದರ ಜೊತೆಗೆ ಅರ್ಜಿ ಹಾಕಿದ ನಂತರ ನೀವು ಒಂದು ಪ್ರಿಂಟ್ ಔಟ್ ಅನ್ನು ತೆಗೆದುಕೊಂಡು ನಿಮ್ಮ ಮುಂದಿನ ಒಂದು ಪ್ರೊಸೆಸಿಂಗ್ ಗೆ ನೀವು ಏನಪ್ಪಾ ಅಂತಂದ್ರೆ ಈ ಒಂದು ಅರ್ಜಿಯನ್ನು ಕಾಯ್ದಿಡಬೇಕಾಗುತ್ತೆ ಸೋ ನೀವು ಹೆಚ್ಚಿನ ಮಾಹಿತಿ ಅರ್ಜಿ ಸಲ್ಲಿಸಲು ಇನ್ನೊಮ್ಮೆ ವೆಬ್ಸೈಟ್ ಹೇಳ್ತಾ ಇದ್ದೀನಿ sscc.nic.in ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷಾ ಕೇಂದ್ರಗಳು ಯಾವ ಒಂದು ಡಿಸ್ಟ್ರಿಕ್ಟ್ ಗೆ ಇದಾವೆ ಅನ್ನೋದು ನೋಡೋದಾದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದಾದ್ರೆ ಕರ್ನಾಟಕ ಅಭ್ಯರ್ಥಿಗಳಿಗೆ ಬೆಳಗಾವಿ ಇದೆ ಬೆಳಗಾವಿ ಆಗಿರಬಹುದು ಬೆಂಗಳೂರು ಹುಬ್ಬಳ್ಳಿ ಆಮೇಲೆ ಕಲಬುರಗಿ ಅಂದ್ರೆ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಈ ಅಷ್ಟು ಜಿಲ್ಲೆಗಳಲ್ಲಿ ಈ ಎಕ್ಸಾಮ್ಸ್ ಕೇಂದ್ರಗಳಿಗೆ ನೀವು ಅಟೆಂಡ್ ಆಗಬಹುದಾಗಿದೆ ಹಾಗಾದ್ರೆ ಈ ಒಂದು ಹುದ್ದೆಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 6/11/2020 ಅಂದ್ರೆ ಈಗಾಗಲೇ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಅಂತಂದ್ರೆ 15/12/2020 ಅಂದ್ರೆ ಮುಂದಿನ ತಿಂಗಳು 15ನೇ ತಾರೀಕು ಇತರ ಒಂದು ಕೊನೆಯ ದಿನಾಂಕ ಆಗಿರುತ್ತದೆ ಅರ್ಜಿ ಸಲ್ಲಿಸಲು ಇನ್ನು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಅಂದ್ರೆ 17/12/2020 ಆಗಿರುತ್ತದೆ ಅದೇ ರೀತಿ ಚಾನೆಲ್ ಮೂಲಕ ಶುಲ್ಕವನ್ನು ಪಾವತಿಸಲು ನೀವೇನು ಚಾನೆಲ್ ಅನ್ನು ಜನರೇಟ್ ಮಾಡ್ಕೊಂಡಿರ್ತೀರ ಆ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವುದಾಗಿರ್ತದೆ ಅಂತಂದ್ರೆ 19/12/2020 ಆಗಿರ್ತದೆ ಸೊ ಇವಿಷ್ಟು ಈ ಒಂದು ಹುದ್ದೆಗಳಿಗೆ ಪ್ರಮುಖ ದಿನಾಂಕಗಳು ಅಂತ ಕರೀತೀವಿ ಸೊ ನೀವು ಈ ಒಂದು ಹುದ್ದೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ಏನು ಮಾಡ್ರಿ ಇಲಾಖೆ ವೆಬ್ಸೈಟ್ ಆದಂತ sscc.nic.in ಗೆ ಭೇಟಿ ಕೊಟ್ಟು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿರಿ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೊಂದು ಜಾಬ್ ನ್ಯೂಸ್ ಒಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಆಗ್ತಾ ಇದ್ದೀನಿ ಅಲ್ಲಿವರೆಗೆ ನಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು